ಧೈರ್ಯವಾಗಿರಿ, ನಿಮ್ಮ ಜೀವ ಬಹಳ ಅಮೂಲ್ಯವಾದದ್ದು, ಕೈ ಮುಗಿದು ಕೇಳ್ಕೊಳ್ತೇನೆ. ಯಾರೋ ಒಬ್ಬ ಪಾಪಿಷ್ಟನಿಂದ ನಿಮ್ಮ ಬದುಕು ಹಿಂಗಾಗಿರ್ಬೋದು, ಆದರೆ ಇದೇ ಅಂತ್ಯವಲ್ಲ, ಇನ್ನೂ ಮುಂದೆ ಬದುಕು ಸುಂದರವಾಗಿದೆ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೇವೆ, ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೇವೆ, ಇಡೀ ಕರ್ನಾಟಕದ ಜನ. ವಿ ಆರ್ ವಿತ್ ಯು. ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿದ್ದಾರೆ, ಸರ್ಕಾರ ವಿಳಂಬ ಮಾಡಿದ್ದೇ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ನನಗೆ ಸರ್ಕಾರದ ತಪ್ಪನ್ನು ಹೇಳುವಂಥವರು, ಸರ್ಕಾರದ ಮೇಲೆ ಬೆರಳು ತೋರಿಸ್ತಕ್ಕಂಥವ್ರು ಇವತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು? ಇವತ್ತು ವಿಶ್ವಗುರುಗಳು, ಮೋದಿಯವರು ವಿಶ್ವಗುರುಗಳಲ್ವಾ? ಮೋದಿಯವರು ಭಾರತಕ್ಕಲ್ಲ, ಇವತ್ತು ವಿಶ್ವಕ್ಕೆ ಗುರುಗಳು. ಹಂಗಾಗಿ ವಿಶ್ವಗುರುಗಳು ಇವಾಗ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಸದೆ ಬಡಿತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆ ಮಾಡುತ್ತೆ. ಅದಕ್ಕೆ ಆದಂಥ ಕಾನೂನುಗಳಿದ್ದಾವೆ. ಅವರೇನು ಈ ಪ್ರಪಂಚ ಬಿಟ್ಟು ಓಡೋಗಿಲ್ಲ, ಪ್ರಪಂಚದೊಳಗಡೆ ಇದಾರಲ್ವಾ? ಪ್ರಜ್ವಲ್ ರೇವಣ್ಣ ಹೋಗಿರೋದು ಎಲ್ಲಿಗೆ ಅಂತ ಹೇಳ್ತಿದ್ರೆ ಫ್ರಾಂಕ್ಫರ್ಟ್ ಅಂತ ಹೇಳ್ತಾ ಇದ್ದೀರಾ. ಫ್ರಾಂಕ್ಫರ್ಟ್ ಎಲ್ಲಿದೆ? ಈ ಪ್ರಪಂಚದೊಳಗಿದೆ ಅಲ್ವಾ? ಇವತ್ತು ಅವ್ರು ತಪ್ಪಿಸ್ಕೊಂಡು ಹೋಗಿರೋದಕ್ಕೆ ನೇರ ಕಾರಣ ಮೋದಿಯವರೇ, ಬಿ ಜೆ ಪಿ ಸರ್ಕಾರನೇ ಅನ್ನೋದು ಸಾಬೀತಾಗಿದೆ. ಅದಕ್ಕೆ ಅವರು ಉತ್ತರ ಕೊಡೋಕ್ಕೆ ಹೇಳಿ. ಈ 2000 ಹೆಣ್ಣುಮಕ್ಕಳಿಗೆ ಏನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಏನಾದರೂ ಮಾತನಾಡ್ತಿದ್ದಾರೆ? ಅದಕ್ಕೆ ಏನಾದರೂ ಮಾತನಾಡೋಕ್ಕೆ ಹೇಳಿ. ಫಸ್ಟು ಬಂದು ಅವ್ರು ಪರವಾಗಿದ್ದಾರೋ ಇಲ್ವೋ ಅನ್ನೋದನ್ನ ಹೇಳೋಕ್ಕೇಳಿ. ಸಂತ್ರಸ್ತರು ಪರವಾಗಿದ್ದಾರೋ, ಅತ್ಯಾಚಾರಿಗಳು ಪರವಾಗಿದ್ದಾರೋ ಅನ್ನೋದನ್ನು ಮೋದಿ ಸರ್ಕಾರ, ಬಿ ಜೆ ಪಿ ನಾಯಕರು ಉತ್ತರ ಕೊಡಬೇಕು. ಇವತ್ತು ಅವ್ರ ಕೈಯಲ್ಲಿದೆ, ಅಧಿಕಾರ ಇದೆ, ವಿಶ್ವ ಗುರುಗಳ ಕೈಯಲ್ಲಿ ಎಲ್ಲ ಶಕ್ತಿ ಇದೆ. ಅವರು ಆ ರೇಪಿಸ್ಟ್ನ ಹಿಡ್ಕೊಂಡು ಬರಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ. ಈಗ ರೇವಣ್ಣ ಏವನ್ ಆರೋಪಿ ಆಗಿದ್ದಾರೆ, ಅದ್ರ ಬಗ್ಗೆ ಸರ್ಕಾರದ ಏನು ಕ್ರಮ ಕಾಣ್ತಾ ಇಲ್ಲ? ಕಾಣ್ತಾ ಇಲ್ವಾ? ಎಸ್ ಐ ಟಿ ತಂಡ ರಚನೆ ಆಗಿದೆ. ಇವತ್ತೊಬ್ಬರು ನಿನ್ನೆ ಅದನ್ನು ಅವ್ರನ್ನೇ ಕೇಳಬೇಕು. ತನಿಖಾ ತಂಡ ರಚನೆ ಆದಮೇಲೆ ಅದಕ್ಕೆ ವರ್ಗಾವಣೆ ಮಾಡಲಾಗಿದೆ. ಸರ್ಕಾರ ಏನು ಮಾಡುತ್ತೆ ಆದೇಶ ಮಾಡುತ್ತೆ. ಮಾಡಬೇಕಾಗಿರೋರು ಯಾರು? ಆ ಎಸ್ ಐ ಟಿ ತನಿಖಾ ತಂಡ. ಸರ್ಕಾರ ಏನು ಮಾಡಬೇಡಿ ಅಂತ ಹೇಳಿಲ್ಲ. ಯಾರನ್ನೂ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾರಿಲ್ಲ. ಇಲ್ಲಾಂದರೆ ಈ ಥರ ತನಿಖೆಗೆ ಆಗ್ರಹ ಮಾಡ್ತಾರಿಲ್ಲ, ಸುಮ್ಮನೆ ಕೂತ್ಕೋಬೋದಿತ್ತು. ಏನಿವಾಗ ಬಿ ಜೆ ಪಿ ಸರ್ಕಾರ ಸುಮ್ಮನೆ ಕೂತಿದೆಯಲ್ಲ, ಆ ರೀತಿ ನೋಡ್ತರು, ಕಣ್ಣು ಮುಚ್ಕೊಂಡು ಕೂತಿದೆಯಲ್ಲ. ಇಡೀ ದೇಶದಲ್ಲಿ ದೊಡ್ಡ ಹಗರಣ ಇದು, ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಇದು. ಇದ್ರ ಬಗ್ಗೆ ಏನು ಮಾತನಾಡ್ತಿಲ್ವಲ್ಲ, ಇದನ್ನು ಅವ್ರನ್ನ ಕೇಳಬೇಕಾಗಿದೆ. ನಮ್ಮ ಸರ್ಕಾರ ಏನು ಮಾಡಿಲ್ಲ, ನಮ್ಮ ಸರ್ಕಾರ ಸಂತ್ರಸ್ತರ ಪರವಾಗಿ ನಿಂತಿದೆ, ಗಟ್ಟಿಯಾಗಿ ನಿಂತಿದೆ. ಅವ್ರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ನಾವು ನಮ್ಮ ಸರ್ಕಾರವನ್ನು ಕೂಡ ಆಗ್ರಹ ಮಾಡ್ತಾ ಇದ್ದೇವೆ. ಭಾಳಷ್ಟು ಸಂಸ್ಥರ ಇದ್ದಾರೆ, ಈಗ ಒಬ್ಬರು ಮಾತ್ರ, ಕೆಲವೊಬ್ಬರು ಮಾತ್ರ ಬರ್ತಾ ಇದ್ದಾರೆ, ಬೇರೆ ಸಂಸ್ಥರ ಯಾರಿಗೆ ಏನು ಹೇಳಕ್ಕೆ ಇಷ್ಟ? ಧೈರ್ಯವಾಗಿರಿ, ನಿಮ್ಮ ಜೀವ ಬಹಳ ಅಮೂಲ್ಯವಾದದ್ದು, ಕೈ ಮುಗಿದು ಕೇಳ್ಕೊಳ್ತೇನೆ. ಯಾರೂ ಕೂಡ ನಿಮ್ಮ ಜೀವವನ್ನು ಕಳ್ಕೊಳ್ತಕ್ಕಂತಹ, ಸೂಸೈಡ್ ಮಾಡ್ಕೊಳ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಯಾರೋ ಒಬ್ಬ ಪಾಪಿಷ್ಟನಿಂದ ನಿಮ್ಮ ಬದುಕು ಹಿಂಗಾಗಿರ್ಬೋದು, ಆದರೆ ಇದೇ ಅಂತ್ಯವಲ್ಲ, ಇನ್ನೂ ಮುಂದೆ ಬದುಕು ಸುಂದರವಾಗಿದೆ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೇವೆ, ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೇವೆ, ಇಡೀ ಕರ್ನಾಟಕದ ಜನ. ವಿ ಆರ್ ವಿತ್ ಯು ಅಂತ ಮೆಸೇಜನ್ನು ಕೊಡ್ತಾ ಇದ್ದೀವಿ. ಇಡೀ ಕರ್ನಾಟಕದ ಮಹಿಳಾ ಕಾಂಗ್ರೆಸ್ ಜೊತೆ ಒಂದೇ ಅಲ್ಲ, ಇಡೀ ಕರ್ನಾಟಕದ ಹೆಣ್ಣುಮಕ್ಕಳು, ತಾಯಂದಿರು, ಅಪ್ಪಂದಿರು, ಚಿಕ್ಕಪ್ಪಂದಿರು, ಅಕ್ಕ ಅಣ್ಣ ತಮ್ಮಂದಿರು, ಪ್ರತಿಯೊಬ್ಬ ಕನ್ನಡಿಗರು ಕೂಡ ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಒಂದು ಸೌಖ್ಯನೆ ನಮಗೆ ಬಹಳ ಪ್ರಮುಖವಾದದ್ದು. ಯಾವುದೇ ರೀತಿಯಾದಂಥ ಭಯ ಬೇಡ, ನಿಮಗೆ ಎಲ್ಲ ರೀತಿಯಾದಂಥ ಪ್ರೊಟೆಕ್ಷನ್ನ ನಮ್ಮ ಸರ್ಕಾರ ಕೊಡುತ್ತೆ. ನಿಮ್ಮ ಜೊತೆಗೆ ನಾವು ಸದಾಕಾಲ ಇರ್ತೀವಿ ಅನ್ನೋ ಸಂದೇಶವನ್ನು ನಾನು ಕೊಡ್ತಾ ಇದ್ದೀನಿ. ಕೊನೆಯ ಪ್ರಶ್ನೆ. ಈಗ ತಿಂಗಳ ಹಿಂದಲೇ ಈ ಪ್ರಕರಣ ಮುನ್ನೆಲೆಗೆ ಬಂದಿತ್ತು, ಪ್ರೆಸ್ ಮೀಟ್ ಕೂಡ ಮಾಡಿದರು, ಆದರೆ ಕಾಂಗ್ರೆಸ್ ಸರ್ಕಾರ ಆಗಲೂ ಕೂಡ ಗಂಭೀರ ಸಾಕ್ಷಿ ಆಧಾರ ಇದಿಲ್ಲದೇ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಸಾಕ್ಷಿ ಆಧಾರನೇ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು. ಈಗ ನನ್ನ ಮೇಲೆ ಏನೋ ಆರೋಪ ಹೇಳ್ಬಿಡ್ಬೋದು, ನಿಮ್ಮ ಮೇಲೆ ಹೇಳ್ಬಿಡ್ಬೋದು, ಇವ್ರ ಮೇಲೆ ಹೇಳ್ಬಿಡ್ಬೋದು, ಹಂಗಂತನ್ಬಿಟ್ಟು ನಮ್ಮ ಮೇಲೆ ತನಿಖೆಗೆ ಹಾಕ್ಬಿಡೋಕ್ಕಾಗೋದಿಲ್ಲ. ಸಾಕ್ಷಿ ಬೇಕಾಗುತ್ತೆ, ಆಧಾರ ಬೇಕಾಗುತ್ತೆ, ಒಂದು FIR ಆಗಬೇಕಾಗುತ್ತೆ, ಅರ್ಜಿಗಳು ಬರಬೇಕಾಗುತ್ತೆ, ಯಾವುದಾದ್ರೂ ಒಂದು ಬಂದಾಗ ತಾನೇ ಆಗುತ್ತೆ. ಯಾರು ಕೂಡ ಕಂಪ್ಲೇಂಟ್ ಮಾಡಿರಲಿಲ್ವಲ್ಲ, ಅವ ದೂರುಗಳು ಕೊಟ್ಟಿರಲಿಲ್ಲ. ಗಂಭೀರವಾಗಿ ಬಂದಿದ್ದೆ ಯಾವಾಗ ಇಂಥ ಒಂದು ವೀಡಿಯೋಸ್ಗಳು ಲೀಕ್ ಆದಾಗ, ನಿಜವಾಗ್ಲೂ ಸಂತಸ್ತರು ಮಾತಾಡಿದಾಗ ಮಾತ್ರ ಇದಕ್ಕೆ ಪುಷ್ಟಿ ಬಂದಿದೆ, ಸಾಕ್ಷಿ ಸಿಕ್ಕಿದೆ, ಆಧಾರ ಸಿಕ್ಕಿದೆ. ಇವಾಗ ಸರ್ಕಾರ ಮುಂದೆ ಬಂದಿದೆ ಕ್ರಮ ತೆಗೆದುಕೊಳ್ಳೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.